ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಬೆಳಗ್ಗೆ ಬೆಳಗ್ಗೆನೆ ಹೊರಗಡೆ ಬಂದು ವ್ಯೂಸ್ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಂಜು ಬೀಳ್ತಾ ಇದೆ ಗೊತ್ತಾ, ನೋಡೋಕೆ ತುಂಬ ಚೆನ್ನಾಗಿದೆ. ಮೆಹಂದಿ ನೋಡಿ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ? ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ಇದನ್ನು ಮೆಹಂದಿನ ರಿಮೂವ್ ಮಾಡಿದ್ಮೇಲೆ ಒಂದೆರಡು ಡ್ರಾಪು ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ. ಸ್ವಲ್ಪ ಹೈಲೈಟ್ ಆಗುತ್ತೆ ಮತ್ತು ನಮಗೆ ತುಂಬ ದಿನ ಬರುತ್ತೆ. ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ. ನೀವಂತೂ ಇವಾಗಷ್ಟೇ ಸೂರ್ಯ ಹುಡ್ತಾ ಇದ್ದಾನೆ, ಸೂರ್ಯ ಹುಟ್ಟೋದನ್ನ ತೋರಿಸ್ತೀನಿ ಬನ್ನಿ. ಅಲ್ಲಿದ್ದಾನೆ ಸೂರ್ಯ, ಮನೆ ಅಡ್ಡ ಇದೆ, ಕಾಣ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತಾನೆ. ಮುಂಜಾನೆ ಕೋಳಿ ಕುಕ್ಕೊಂತ ಇದೆ. ಕೊಟ್ಟರು ನಾನು ಟ್ರೈ ಮಾಡಿದೆ, ಬಂದಿದೆ. ಬಿಂದು ದಾಲೆ ಸ್ವಲ್ಪ ಹೋಗ್ಬಿಟ್ಟೈತೆ. ಇನ್ನು ಬೆಳಗ್ಗೆವರೆಗೂ ಇಟ್ಕೋಬೇಕಾಯ್ತು. ಎಲ್ಲರೂ ಮೆಹಂದಿ ಹೇಗತ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊತ ಇದ್ವಿ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಜಯ್ ಫ್ರೆಂಡ್ಸ್ ಕರೆದಿದ್ದಾರೆ ಅವ್ರ ಮನೆಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ಕೂಡ ಕರೆದಿದ್ರು ಹಬ್ಬಕ್ಕೆ, ಹಬ್ಬ ಆಚರಣೆ ಮಾಡೋಣ ಬನ್ನಿ ಅಂತ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ಹಾಗೆ ನೋಡ್ಕೊಂಡು ಬನ್ನಿ, ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಸ್ವಲ್ಪ ಅವ್ರ ಮಗನ ಒಂಚೂರು ಚೇಷ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋದಾಗ ಅವ್ರ ಮಗನ ರೇಗಿಸ್ತಾ ಇದ್ದೆ. ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಸೇ ಹಾಯ್, ಸೇ ಹಾಯ್, ಸೇ ಹಾಯ್, ಸೇ ಹಾಯ್, ಹಾಯ್ ಮಾಡು, ಹಾಯ್ ಮಾಡು. ಇಲ್ಲಿ ಹುಡ್ಗಿನೇ ಇದು, ಸ್ವೆಟರ್ ಬಿಚ್ಕೊಡ್ತೀನಿ, ಬ್ಯಾಗಲ್ಲಿ ಕಳ್ತೀಯ. ಚಿನ್ನಿ ಚಿನ್ನಿ ಹಾಯ್ ಮಾಡು, ಯಾರು ಬಿಚ್ಕೊಳ್ಳಿ ಒಂದು ಹಾಯ್ ಮಾಡು, ಹಾಯ್, ಸೇ ಹಾಯ್. ಅಪ್ಪ ಕೊನೆಗೂ ಬಿಚ್ಕೊಳ್ಳೋವರೆಗೂ ಬಿಡಲ್ಲ ಇವನು ಅಲ್ವಾ. ಶೇಮ್ ಶೇಮ್ ರೌಡಿ ಬೇಬಿ. ಓ ಬಿಚ್ಚಾಕ್ಬಿಟ್ಟ, ಕೊನೆಗೂ ಬಿಚ್ಕೊಂಡು ಹೋಗ್ತಾನೆ ಸುತ್ಕೊಂಡು. ಅಜಯ್ ಪಿಜ್ಜಾ ಕೊಡ್ತಾರಂತೆ, ಅದಕ್ಕೆ ಡಾಮಿನೋಸ್ ಬಂದಿದ್ದೀನಿ. ಫುಲ್ ಖುಷಿ ಆಗ್ತಿದೆ. ಅವ್ರ ಫ್ರೆಂಡ್ಸ್ ಮನೆಯೆಲ್ಲ ಮುಗಿಸ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ನಾವು ಹೊರಟಿದ್ವಿ. ಸೊ ಮನೆ ಕಡೆ ಹೊರಟಿರುವಾಗ ಅಜ್ಜ ಏನು ಮಾಡಿದ್ರು, ಏನಾದರೂ ತಿಂತೀಯಾ, ಏನಾದರೂ ತಿಂತೀಯಾ ಅಂತ ಕೇಳ್ತಾನೆ ಇದ್ರು. ಅದಕ್ಕೆ ನಾನು ಇನ್ನೇನು ತಿನ್ನೋದು, ಪೊಂಗಲು ಎಲ್ಲ ತಿಂದಾಯ್ತಲ್ಲ, ಮತ್ತು ಕಡಲೆಕಾಳು ಮತ್ತು ಗೆಣಸು ಎಲ್ಲ ತಿಂದಿದ್ದಾಯ್ತಲ್ಲ, ಏನಕ್ಕೆ ಏನಕ್ಕೆ ಅಂತ ಇದ್ದೆ. ಅವರು ಸುಮ್ಮನೆ ನಾನು ನೋಡೋಣ ಹ್ಞೂ ಅಂತಿನೋ ಇಲ್ವಾ ಅನ್ನೋದಕ್ಕೋಸ್ಕರ ಅವರು ಪಿಜ್ಜಾ ತಿಂತೀಯಾ, ಪಿಜ್ಜಾ ಕೊಡಿಸ್ಲಾ, ಕೊಡಿಸ್ತೀನಿ ತಿನ್ನು ಪರವಾಗಿಲ್ಲ ಅಂತೆಲ್ಲ ರೇಗಿಸ್ತಾ ಇದ್ರು. ಬಟ್ ಆದರೂ ನಾನು ಏ ಸುಮ್ಮನೆ ಡೋ ಮಾಡ್ತಾರಲ್ಲ ಅಂದ್ಕೊಂಡು ನಾನು ಹ್ಞೂ ತಿಂತೀನಿ ಅಂತ ಅಂದ್ಬಿಟ್ಟೆ. ನಿಜ ತಿಂತೀಯಾ ಹೇಳು, ನಿಜವಾಗ್ಲೂ ತಿಂತೀಯಾ ಅಂತಂದ್ರು. ಹೌದು ತಿಂತೀನಿ ಅಂದೆ. ಸೊ ಹಂಗಾಗಿ ಪಾಪ ಕರ್ಕೊಂಡು ಬಂದಿದ್ರು, ಆಯಿತು ಬಾ ನಿನ್ನ ಆಸೆ ನೆರವೇರಿಸ್ತೀನಿ, ಯಾಕೆ ಬೇಡ ಅನ್ಬೇಕು, ಕೊಡಿಸ್ತೀನಿ ಬಾ ಅಂದರು. ನನಗೆ ಫುಲ್ ಶಾಕ್ ಆಗೋಯ್ತು, ನಿಜವಾಗೂ ಕೊಡಿಸ್ತಿದ್ದೀರಾ, ನಿಜನಾ ನಿಜನಾ ಅಂದೆ. ಪಾಪ ಅವ್ರು ಕೇಳ್ದಾಗೆಲ್ಲ ಕೊಡಿಸ್ತಾ ಇರ್ತಾರೆ. ಬಟ್ ನನಗೆ ಇವತ್ತು ಹಬ್ಬ ಅಲ್ವಾ, ಅಕ್ಕಿ ಇನ್ನೇನು ಎಲ್ಲ ತಿಂದಿದ್ದೀವಲ್ಲ, ಏನು ಬೇಡ ಅಂತ ಅಂತಾಳೆ ಅಂದ್ಕೊಂಡು ಅದರ ಕೇಳಿದ್ರು. ನಾನು ಅಷ್ಟೇ ಅವ್ರು ಕೊಡಿಸಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಹ್ಞೂ ಅಂದ್ಬಿಟ್ಟೆ. ನೋಡಿದ್ರೆ ಸರಿ ಹೋಗಿ ಒಂದು ತಿನ್ಕೊಂಡು ಬರೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಸೊ ಹಂಗಾಗಿ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಪಿಜ್ಜಾ ಬರಲಿ ಅಂತ. ಸೊ ಆರ್ಡ್ರ್ ಮಾಡ್ಕೊಂಡು ಬಂದಿದ್ದಾರೆ.
ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ನಾನಂತೂ ಸುಮ್ಮನೆ ಕ್ಯಾಮ್ರ ಮುಂದೆ ಮಾತಾಡ್ತಾನೆ ಇದ್ದೀನಿ, ಬಟ್ ಆದರೆ ಆ ವಾಯ್ಸ್ನ ನಾನು ಆಗ್ತಾ ಇಲ್ಲ, ಯಾಕೆಂದರೆ ಅಲ್ಲಿ ಸಿಕ್ಕಾಬಟ್ಟೆ ಅಜ್ಜನ ರೀಗಿಸ್ತಾ ಇದ್ದೆ ನಾನು. ಕುಡಿಸಲ್ಲ ಕುಡಿಸ್ತೀನಿ ಅಂತ ಏನೇನೋ ಹೇಳ್ಕೊಂಡು ಕರ್ಕೊಂಡು ಬಂದುಬಿಟ್ಟಲ್ಲ ಕೊನೆಗೂ ಹಾಗೆ ಹೇಗೆ ಅಂತ ಅಂದ್ಕೊಂಡು. ಸೊ ನೆಕ್ಸ್ಟ್ ಎಲ್ಲಿ ಹೋಗೋಣ, ಸರಿ ಏನು ಮಾಡೋಣ, ಏನು ಮಾಡೋಣ ಹೇಳು, ಪಿಜ್ಜಾ ತಿಂದಾದ್ಮೇಲೆ ಎಲ್ಲಿ ಹೋಗೋಣ, ಮನೆಗೆ ಸೀದಾ ಹೋಗೋಣ ಅಥವಾ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ. ಅದಕ್ಕೆ ಅವರು ಫಸ್ಟು ಪಿಜ್ಜಾ ತಿನ್ನು ಆಮೇಲೆ ನೋಡೋಣ, ಆಮೇಲೆ ಪ್ಲ್ಯಾನ್ ಮಾಡೋಣ, ಮೊದಲು ಪಿಜ್ಜಾ ತಿಂದ್ಬಿಟ್ಟು ಆಮೇಲೆ ಕುತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡೋಣ ಅಂತ ಹೇಳಿದ್ರು. ಸೊ ನಮಗಿನ್ನ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆನೆ ತಮಾಷೆ ಮಾಡಿಕೊಂಡು ರೇಗಿಸ್ಕೊಂಡು ಕೂತ್ಕೊಂಡಿದ್ದೆ. ನೋಡ್ಬೋದು ನೀವು ಎಷ್ಟು ರೇಗಿಸ್ತಾ ಇದ್ದೀನಿ ಅಂದರೆ ತುಂಬ ರೇಗಿಸ್ತಾ ಇದ್ದೆ ಅವ್ರನ್ನ. ಸುಮ್ಮನೆ ಸುಮ್ಮನೆ ಕೂರಕ್ಕೆ ಬಿಡ್ತಿರ್ಲಿಲ್ಲ, ಏನಾದರೂ ಮಾತಾಡಿಸ್ತಾನೆ ಇದ್ದೆ, ಏನೇನೋ ಹೇಳ್ತಾ ಇದ್ದೆ ಅವರಿಗೆ. ನಾನು ಸ್ವಲ್ಪ ಹಂಗೆ, ಅವ್ರು ಯಾವಾಗೂ ಫೋನ್ ಇಟ್ಕೊಂಡು ಯೂಟ್ಯೂಬಲ್ಲೋ ಇಲ್ಲ ಫೇಸ್ಬುಕ್ಕಲ್ಲೋ ಹೋಗ್ಬಿಡ್ತಾರೆ, ಹಂಗಾಗಿ ಅವ್ರು ಮಾತಾಡೋದೇ ಕಡಿಮೆ ನನ್ನ ಜೊತೆ. ಅದಕ್ಕೆ ಅವ್ರನ್ನ ಸ್ವಲ್ಪ ಮಾತಾಡಿಸ್ತಾ ಇದ್ದೆ, ರೇಗಿಸ್ತಾ ಇದ್ದೆ. ಸೊ ಇವಾಗ ನಮ್ಮ ಆರ್ಡ್ರ್ ಬಂತು, ಅವರು ಕರೆದ್ರು ಅನೌನ್ಸ್ ಮಾಡಿಬಿಟ್ಟು. ಇವಾಗ ಅಜ್ಜಿ ಕರ್ ತಗೋಬರಕ್ಕೆ ಹೋಗಿದ್ದಾರೆ. ಅಲ್ಲಿ ಏನಾಯ್ತಂದರೆ ನಾನು ಅಜ್ಜಿ ನೋಡಬಾರ್ದು ಕ್ಯಾಮ್ರಾ, ಅವ್ರು ಹೇಳಿದರು ನಾನು ತೊಗೊಂಬರೋದೆಲ್ಲ ವೀಡಿಯೋ ಮಾಡಿಬಿಡಾಯ್ತಾ, ತಿನ್ನೋದೆಲ್ಲ ವೀಡಿಯೋ ಮಾಡಿಬಿಡಾಯ್ತಾ ಅಂತ. ಸೊ ನಾನೇನು ಮಾಡಿಬಿಟ್ಟೆ, ಸರಿ ಅಂದ್ಬಿಟ್ಟು ಸೈಡ್ ಕ್ಯಾಮ್ರಾ ಇಟ್ಟು ಎಲ್ಲೋ ನೋಡ್ತಿದ್ದೆ. ಅವ್ರು ಬರೋ ಟೈಮ್ ಕರೆಕ್ಟಾಗಿ ನಾನು ಅಲ್ಲೇ ನೋಡೋದಕ್ಕೂ ಅವರು ಅಲ್ಲೇ ನೋಡೋದಕ್ಕೂ ಒಂದೇ ಆಗಿತ್ತು. ಸೊ ಹಂಗಾಗಿ ಇವಾಗ ಹಂಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಏನೇನು ಬಿಲ್ಲು ನೀವು ಕಟ್ಟಬೇಕು, ನಾನು ಕಟ್ಟಂಗಿಲ್ಲ, ನೀವು ತಾನೇ ಕೊಡಿಸ್ತಾ ಇರೋದು. ಜಸ್ಟ್ ಮಿಸ್ ಫ್ರೆಂಡ್ಸ್, ಏನು ಗೊತ್ತಾ, ಅವ್ರು ಕಣ್ಬಿಟ್ಬಿಟ್ಟು ನನಗೆ ಎದುರಿಸಿದ್ರು, ನೀನು ಫೋನ್ ಕಟ್ ಮಾಡು, ಫೋನ್ ವಿಡಿಯೋ ಆಫ್ ಮಾಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಸಡನ್ನಾಗಿ ಆಫ್ ಮಾಡಿದ ತಕ್ಷಣನೇ ಡೈಲಾಗ್ಗಳು ಆಚೆ ಬಂತು. ಏನಂತ ಅಂದರೆ, ನೀನು ಪಿಜ್ಜಾ ಕೇಳಿದ್ದಾನೆ, ಪಿಜ್ಜಾ ಕೊಡಿಸ್ತೀನಿ, ಬಿಲ್ ಕಟ್ಟು, ಬಿಲ್ ಕಟ್ಟು, ಕಟ್ಟು ತಗೋ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಆನ್ ಮಾಡಿಕೊಂಡೆ. ಅವರು ಮಾತಾಡೋದೇ ನಿಲ್ಲಿಸ್ಬಿಟ್ರು ನನ್ನ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ. ಸಿಕ್ಕಾಬಟ್ಟೆ ಅವರಂತೂ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಅವ್ರದ್ದು ತುಂಬ ಮಾತು ಬರುತ್ತೆ. ಅಜ್ಜಿ ಹೇಳ್ತಾ ಇದ್ರು ತಿನ್ನೋ ವಿಡಿಯೋ ಎಲ್ಲ ಮಾಡಿಬಿಡ ಕಣೆ, ನನಗೆ ಇಷ್ಟ ಆಗಲ್ಲ, ಮಾಡಿಬಿಡ, ಆಫ್ ಮಾಡು ಸಾಕು, ತಿನ್ನು ಮೊದಲು ಆಮೇಲೆ ಮಾಡ್ಕೊಳ್ಳಿವಂತೆ ಅಂತ ಹೇಳ್ತಿದ್ರು, ಬಟ್ ಆದರೂ ಬಿಟ್ಟಿಲ್ಲ. ಸೊ ಒಂದು ಲಾವಾ ಕೇಕ್ ತೊಗೊಂಡಿದ್ದೀವಿ, ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ತಿದ್ದೀನಿ. ಸಕ್ಕತ್ತಾಗಿದೆ, ಬಿಸಿ ಬಿಸಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೆಕ್ಸ್ಟು ಇವಾಗ ನಮ್ಮ ಪ್ಲ್ಯಾನ್ ಏನು, ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್.